ದಾರಿ ಮಧ್ಯದಲ್ಲಿ ಈ ತರ ಫೈವ್ ಸ್ಟಾರ್ ಹೋಟ್ಲ್ಗಳಿರುತ್ತೆ. ಯಾಕೆ ಫೈವ್ ಸ್ಟಾರ್ ಅಂತ ಹೇಳಿದೆ ಅಂತಂದ್ರೆ, ಇಲ್ಲಿ ಒಂದು ಟೀ 50 ರೂಪಾಯಿ, ಒಂದು ಮ್ಯಾಗಿ ಅಂದ್ರೆ 5 ರೂಪಾಯಿ ಮ್ಯಾಗಿ ಇರುತ್ತಲ್ಲ ಆ ಥರದ ಮ್ಯಾಗಿನ ಮಾಡಿಕೊಡ್ತಾರೆ. 70 ರೂಪಾಯಿ ಕೆಳಗಡೆ ಇತ್ತು, ಬಹುಶಃ ಇಲ್ಲಿ 100 ರೂಪಾಯಿ ಮಾಡ್ತಾನೆ ಅಂತ ಅನ್ಕೊಂಡಿದ್ದೀನಿ ನಾನು. ಹಾಂ ನೋಡಿ, ಈ ಫೈವ್ ಸ್ಟಾರ್ ಹೋಟ್ಲ್ ಹೇಗಿದೆ ಅಂತಂದ್ಬಿಟ್ಟು ಗೆಳೆಯರೆ ಕೂತಿದ್ದೀವಿ. ಹಾಂ ಫೈವ್ ಸ್ಟಾರ್ ಹೋಟ್ಲ್ ನೋಡಿ ಹೇಗಿದೆ. ಹಾಂ ಅಲ್ಲಿ ಹೋಗಿ ಕೂತ್ಕೊಂಡ್ವಿ ಒಳಗಡೆ ಮುಂದೆ ಕೌಂಟ್ರಲ್ಲಿ, ಬೆಚ್ಚಗಿರುತ್ತೆ ಅಂತ ಕೂತ್ಕೋಬೇಡ ಅಂದ. ಇಲ್ಲಿ ಕೂತ್ಕೊಂಡ್ರೆ ದಾರಿನಲ್ಲಿ ಕೂತ್ಕೋಬೇಡ ಅಂದ ಈ ಫೈವ್ ಸ್ಟಾರ್ ಹೋಟ್ಲಲ್ಲಿ. ಹಾಂ ನೋಡಿ ಅವನೇ ಮಾಲೀಕ, ಇಲ್ಲಿ ಕೂತ್ಕೋಬೇಡ ಅಲ್ಲಿ ಕೂತ್ಕೋಬೇಡ ಅಂತಾನೆ. ವ್ಯಾಪಾರ ಮಾತ್ರ ಆಗ್ಬೇಕು ಅವನಿಗೆ. ಹಾಂ ಏನು ಗೆಳೆಯರೆ ಹೇಳಿ. ಆಮೇಲೆ ಇಲ್ಲಿ ನಾನೊಂದು ಈ ನಾಯಿ ಅಲ್ಲ ನೋಡಿ, ಒಂದು ನಾಯಿ ಎಲ್ಲದು ಆ ನಾಯಿ ಬಿಜು. ಹಾಂ ನೋಡಿ ಅದು ಅಲ್ಲಿ ಹೋಗ್ತಾ ಇದೆ ಒಂದು ನಾಯಿ ಮುಂದೆ. ಈಗ ಅವ್ರ ಜೊತೆ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಈ ನಾಯಿ ಅಲ್ಲಿರೋ ನಾಯಿ ಅಲ್ಲಿ ಹೋಗ್ತಾ ಇದೆ ದೂರದಲ್ಲಿ. ಆ ಜನಗಳ ಜೊತೆ ಆ ಟ್ರಕ್ ಮಾಡ್ತಾ ಇದ್ರಲ್ಲ ಅಲ್ಲಿ ಹೋಯ್ತು ಮುಂದಕ್ಕೆ ಹೋಗ್ತಾ ಇತ್ತು, ನಮ್ಮ ಜೊತೆನೇ ಇತ್ತು. ಆಮೇಲೆ ವಿಚಿತ್ರವಾದ ಬ್ರೀಡ್ಗಳು ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಒಳ್ಳೆ ಊಟ ಕೊಟ್ಟು ಹೌದು, ಅದು ಬೇರೆ ಬ್ರೀಡ್ ಅಲ್ಲಿರೋದು, ಅಲ್ಲಿರೋದು ಬೇರೆ ಬ್ರೀಡು, ಇದು ಬೇರೆ ಬ್ರೀಡ್. ಇದಕ್ಕೆ ನಾವು ಮನೆಯಲ್ಲಿ ಬೇರೆ ನಾಯಿಗಳು ಸಾಕ್ತಿವಲ್ಲ ಆ ಥರ ಒಳ್ಳೆ ಫುಡ್ ಕೊಟ್ಟು ಸಾಕಿದ್ರೆ ಬಂದೆ ಅದ್ಭುತವಾಗಿರುತ್ತೆ ನೋಡಿ. ಬ್ರೀಡ್ ಹೆಂಗಿದೆ, ಮಳೆಯಲ್ಲಿ ನೆಂದ್ಬಿಟ್ಟಿದೆ. ನಮ್ಮ ಜೊತೆ ಬಂದಿದ್ದು ಇನ್ನೂ ಎತ್ತರ ಆಯಿತು ನಾಯಿ, ಇನ್ನೂ ಎತ್ತರ ಆಯಿತು. ತಗೊಂಡೋಗೋ ಅವಶ್ಯಕತೆ ಇಲ್ಲ, ಇಲ್ಲ ನಮ್ಮ ಮರಿ ಸಿಕ್ಕ ತೊಗೊಂಡೋಗಿ ಸಾಕ್ಬೋದು ಇಲ್ಲಿ ನಾಯಿಗಳು. ಬಾ ಕಮಾನ್ ಸುತ್ತಿ ಅದ್ಭುತ. ಮುಂದೆ ಹೋಗು ಭಾಳ ರಿಸ್ಕು. ನಾನು ಇದನ್ನು ಭಾಳ ಈಸಿ ಅಂತ ಅನ್ಕೊಂಡ್ಬಿಟ್ಟೆ ಗೆಳೆಯರೆ, ಆದರೆ ಭಾಳ ರಿಸ್ಕ್ ಇದು. ನಾನು ನೋಡಿದಂಥ ಮಾಡಿದಂಥ ಟ್ರೆಕ್ಕಿಂಗ್ಗಳೇ ಭಾಳ ರಿಸ್ಕ್ ಆದಂಥ ಟ್ರೆಕ್ಕಿಂಗ್ ಇದು. ನನ್ನ ಮಗ ಬೈತಾ ಇದ್ದಾನೆ. ನಮ್ಮ ಸಾನಿಕ ಮ್ಯಾಗಿ ತಿಂದಮೇಲೆ ಹುರ್ಪತ್ಬಿಟ್ಟಿದೆ ಶಯನ್ನು, ಮತ್ತು ಸಾನಿಕಾಗೆ ಹುಚ್ಚ ಕುದುರೆ ಓಡ್ದಂಗೆ ಓಡ್ತಾ ಇದೆ. ಗೆಳೆಯರೆ ಈ ಜಾಗ ನೋಡಿದ್ರೆ ನಮ್ಮ ಕನ್ನಡದ ಹಾಡು, ಓಹೋ ಹಿಮಾಲಯ, ಓಹೋ ಹಿಮಾಲಯ. ಹಿಮಾಲಯದಲ್ಲಿದ್ದೀವಿ, ವಂಡರ್ಫುಲ್ ಟ್ರಕ್ಕಿಂಗ್ ನೋಡಿ. ಒಬ್ಬೊಬ್ರು ಬರ್ತಾ ಇದ್ದಾರೆ. ಹಾಂ ನನ್ನ ಮಗ ನೋಡಿ, ಮುಖಾಮುಖಿ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ದಾನೆ ಯಂಗ್ ಮ್ಯಾನ್. ವಾಕ್ ಮಾಡಿ ಬೋರ್ಗಿರುವ ನದಿ ನೋಡಿ ಇಲ್ಲಿ ಹೇಗಿದೆ, ಉಗ್ರ ರಮಣೀಯ ದೃಶ್ಯ ನಡೀರೆ. ಈಗ ನನ್ನ ಮುಖ ತೋರಿಸೋಣ ನಿಮಗೆಲ್ಲ. ಅವನು ನಮ್ಮ ಗೈಡ್ ಹೇಳ್ತಾ ಇದ್ದ, ಆಶ್ಚರ್ಯ ಆಗುತ್ತೆ ನೀವು ನಡೆಯೋದು ಅಂತ. ಅಲ್ಲಿ ಬೇಡ ನಡಿ, ನಗು. ನಮ್ಮ ಮಗ ನನ್ನ ಫೋಟೋ ತೆಗಿತಾ ಇದ್ದಾನೆ.
ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಟೈಮು 7 ಗಂಟೆ ಗೆಳೆಯರೆ. 7 ಗಂಟೆನಾ? ಹೌದು. ನಿಜ ಅಲ್ಲ? ಹೌದು, ಇಲ್ಲಿ 8:30 ಹೀಗೆ ಇರುತ್ತೆ. ಹಲೋ, ಕೊನೆಗೂ ಕೀರ್ಗಂಗಾ ಟಾಪಕ್ಕೆ ಬಂದಿದ್ದೀವಿ. ಈಗ ಹಿಲ್ ಟಾಪ್ ರೆಸಾರ್ಟಿಗೆ ಬಂದಿದ್ದೀವಿ. ಎಲ್ಲ ಟೆಂಟ್ಗಳು ಗೆಳೆಯರೆ, 17ನೇ ತಾರೀಕು ಬೆಳಗ್ಗೆ ಟ್ರೆಕ್ಕಿಂಗ್ ಮುಗಿಸಿ ರಾತ್ರಿ ಬಂದ್ವಿ. ಮೇಲ್ಗಡೆ ಬರೋಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ನೈಟು ಮತ್ತು ಈಗಲೂ -9 ಟೆಂಪ್ರೇಚರ್ ಇದೆ. ನೋಡಿ, ಇಲ್ಲಿ ಕಾಣಿಸುವಂಥ ಟೆಂಟ್ಗಳೇನಿದೆ, ಈ ಟೆಂಟ್ಗಳಲ್ಲಿ ನಾವು ಉಳ್ಕೊಂಡಿರೋದು. ಈಗೆಲ್ಲ ಎದ್ದೊಳ್ಬೇಕು. ಇಲ್ಲಿ ಒಂದು ಶಿವನ ದೇವಸ್ಥಾನ ಮತ್ತು ಬಿಸಿ ನೀರಿನ ಹಾಟ್ ವಾಟರ್ ಸ್ಪ್ರಿಂಗ್ ಅಂತ ಕರಿತೀವಲ್ಲ, ಅದು ಚಿಲುಮೆ ಇದೆ. ಅದನ್ನು ನೋಡಿಕೊಂಡು ಇನ್ನು ಇಳಿಯೋದಕ್ಕೆ ಪ್ರಯತ್ನ ಪಡಬೇಕು. ರಾತ್ರಿ ಬಂದಮೇಲಂತೂ ಮಕ್ಕಳು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಸುಸ್ತಾಗ್ಬಿಟ್ಟಿದ್ರು. ನಾವು 9 ಜನದಲ್ಲಿ ನಾನೊಬ್ಬನೇ ಇದ್ದಿರೋದೀಗ. ಹೆಂಗ್ ಬಾಯ್ ಅಂದ್ಬಿಟ್ಟು ಎಲ್ಲರೂ ಕರೀತಾರೆ. ತುಂಬ ಚಳಿ ಇದೆ, ಎದ್ದು ಓಡಾಡ್ತಾ ಇದೆ, ಚಳಿ ಗೊತ್ತಾಗಲ್ಲ. ಮಲಗಿದ್ರೆ ಚಳಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಕಾಣಿಸುವಂಥ ಟೆಂಟ್ಗಳು ಏನಿದೆ ನೋಡಿ, ಅದೇ ಟಾಯ್ಲೆಟು, ಪಬ್ಲಿಕ್ ಟಾಯ್ಲೆಟು. ಟೆಂಟ್ಗಳಲ್ಲಿ ಎಲ್ಲರೂ ಬಂದು ಉಳ್ಕೊಳ್ಳೋದು. ಈ ಟೆಂಟಲ್ಲಿ 5 ಜನ ಮಲ್ಕೊಳ್ಬೇಕಂತೆ ಈ ಟೆಂಟ್ಗಳಲ್ಲಿ. ನೋಡಿ, ಈ ಟೆಂಟ್ ಇಲ್ಲಿ ಕಾಣಿಸ್ತಾ ಇರೋಂಥ ಟೆಂಟ್ ಏನಿದೆ, ಇದರಲ್ಲಿ 5 ಜನ ಮಲಗಬೇಕಂತೆ. ಹೇಳಿರೆ, 5 ಜನ. ನಾವು 3 ಟೆಂಟ್ ಕೊಟ್ಟಿದ್ದಾರೆ, 9 ಜನ, 3 ಜನ ಮಲಗಿದ್ದೀವಿ. ಚಳಿ, ಮಾತಾಡೋದಕ್ಕೂ ಆಗ್ತಾಯಿಲ್ಲ ನನಗೆ. ಟಾಪಲ್ಲಿದ್ದೀವಿ, ಚಳಿ 20, ಇಲ್ಲಿ ಮುಟ್ಟಕ್ಕಾಗ್ತಾ ಇಲ್ಲ, ಬಿಸಿ ಅಷ್ಟು ಬಿಸಿ ಇದೆ. ಗೆಳೆಯ ರಾಜು, ಲಕ್ಷ್ಮೀಪತಿ ವಿಡಿಯೋ ಮಾಡ್ತಾರೆ, ಬಂದಿರೋದು ಅಲ್ಲಿ ನೋಡಿ, ಬಿಸಿ ಬಿಸಿ ಹಿಮಾ ಬರ್ತಾ ಇದ್ರು, ನೀರು ಆದ್ರೂ ಅವ್ರ ಮಗಳು ಅವ್ರಿಗೆ ಹೆಲ್ಪ್ ಮಾಡಿ ಅವ್ರ ಮಗಳು ಎಳ್ಕೊಂಬಂದ್ಬಿಟ್ರು. ನನ್ನ ಮೊಮ್ಮಗಳು ನನ್ನನ್ನು ಎಳ್ಕೊಂಬಂದು ಇವತ್ತು ಮತ್ತೆ ಈಗ ಸ್ನಾನ ಮಾಡಿ ಶಿವನ ದರ್ಶನ ಮಾಡಿ ಕೆಳಗಡೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಗೇನ್ 12 ಕಿಲೋಮೀಟರ್ಸ್, ಮತ್ತು ಆಲ್ಮೋಸ್ಟ್ 6 ಅವರ್ಸ್ ಜರ್ನಿ ಅಂದ್ಕೊಳ್ತೀವಿ. ಮಕ್ಕಳಿದ್ದಾರೆ, 4 ಜನ ಮಕ್ಕಳು, ನಾವು 5 ಜನ ದೊಡ್ಡವರಿದ್ದೀವಿ. ಮುಂದೆ ಶಿವನ್ ನಾ ತೋರಿಸ್ತೀನಿ ನಿಮಗೆ. ಬಿಸಿ ನೀರು, ಬಿಸಿ ನೀರು. ಸೊ ಐ ಕ್ಯಾನ್ ಟು ಮೈ ಅದರ್ ಬಿಸಿ ನೀರು ಹಾಟ್ ವಾಟರ್ ಸ್ಪ್ರಿಂಗಲ್ಲಿ ಸ್ನಾನ ಆಯಿತು. ಈಗ ಆ ಭೋಲೇನಾಥ್ ಶಿವನ ಅನುಗ್ರಹಕ್ಕೋಸ್ಕರ ಹೋಗ್ತಾ ಇದ್ದೀವಿ ಕೀರ್ಗಂಗಾದಲ್ಲಿ. ಹಾಂ, ನೋಡಿ, ಶಿವನ ದೇವಸ್ಥಾನ. ಎಲ್ಲರೂ ಸ್ನಾನ ಆಗಿ, ನಮ್ಮ ಟೀಮು ಹೆಣ್ಮಕ್ಳು ಯಾರು ಬರಲಿಲ್ಲ, ಸುಸ್ತಾಗಿ ಮಲಗಿದ್ದಾರೆ ಮಕ್ಕಳೆಲ್ಲ. ಹಾಂ, ನೋಡಿ ಹೇಗಿದೆ ಜಾಗ. ಹಾಂ, ಉಸಿರಾಟದ ತುಂಬ ತೊಂದರೆ ತುಂಬ ಇದೆ. ಮೌಂಟ್ ಕೈಲಾಸ್ ಇದೇ ಥರ ಇದೆ, ಬಟ್ ಅದಕ್ಕಿಂತ ಟಫು. ನಾನು ಮಾಡಿರೋದು ಟ್ರಕ್ಕಿಂಗಲ್ಲಿ ಅಮರನಾಥ್ ಯಾತ್ರೆ ಮಾಡಿದ್ದೀನಿ, ಚಾರ್ಧಾಮ್ ಯಾತ್ರೆ ಮಾಡಿದ್ದೀನಿ, ಮೌಂಟ್ ಕೈಲಾಶ್ ಮಾನಸರೋವರ ಹೋಗಿದ್ದೀನಿ. ಎಲ್ಲದಕ್ಕಿಂತ ಟಫು ನನ್ನ ಹೆಂಡತಿ ಮತ್ತು ನನ್ನ ಮಗಳು ಕೊರೋನಾ ಫಸ್ಟ್ ವೇವ್ ಆದಮೇಲೆ ಬಂದಿದ್ದರು. 3 ಜನ ಲೇಡೀಸು, ಅವರೇ ಬಂದಮೇಲೆ ನಾವು ಬರೋಕ್ಕಾಗಲ್ವ ಅಂದ್ಬಿಟ್ಟು ಬಂದ್ವಿ. ಗೆಳೆಯರೆ, ಅದ್ಭುತವಾದ ಪ್ರವಾಸ, ನೀವೆಲ್ಲ ಬನ್ನಿ. ಅದ್ಭುತವಾದ ಪ್ರವಾಸ, ತುಂಬ ಚೆನ್ನಾಗಿದೆ. ಶಿವನ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ಕುಂಡ ಇತ್ತು,
ನೋಡಿ, ಇಲ್ಲಿ ಈ ಜಾಗದಲ್ಲಿ ಬಿಸಿ ನೀರಿನ ಕುಂಡ ಇಲ್ಲೇ ಇತ್ತಂತೆ ನೋಡಿ, ಇಲ್ಲಿ ನೀರು ಬರ್ತಾ ಇತ್ತಂತೆ. ಇಲ್ಲಿ ಬಂದು ನಮ್ಮ ಬಂದಂಥ ಹಿಂದೂ ದೇಶದ ನಮ್ಮ ಯುವಕರು ಕಲ್ಚರ್ಲೆಸ್ಸಲ್ಲಿ ಬೀರ್ ಬಾಟ್ಲೆಲ್ಲ ಹೊಡೆದು ಬೀರ್ ಕುಡಿದು ಎಲ್ಲ ಮಾಡ್ತಿದ್ದರಂತೆ. ಈ ನೀರನ್ನ ಡೈವರ್ಟ್ ಮಾಡಿಬಿಟ್ಟಿದ್ದಾರೆ ಈಗ ಕೆಳಗಡೆಗೆ. ಈಗ ನಾವು ಸ್ನಾನ ಮಾಡಿದ್ವಲ್ಲ, ಈ ಕುಂಡಕ್ಕೆ ಬಂದು ಬೀಳ್ತಾ ಇತ್ತು ನೀರು ಮೇಲ್ಗಡೆಯಿಂದ. ಇವಾಗ ಅದನ್ನು ಡೈವರ್ಟ್ ಮಾಡಿ ಅಲ್ಲಿ ಪೈಪ್ಗಳು ಹಾಕಿದ್ದಾರೆ. ಅದರ ಆನಂದ ಇನ್ನೊಂದಿಲ್ಲ. ಒಳ್ಳೆ ಎತ್ತರಕ್ಕೆ ಬಂದಿರೋದ್ರಿಂದ ಮಾತಾಡೋದು ಕಷ್ಟ ಆಗ್ತಾಯಿದೆ, ಉಸಿರಾಟ ತೊಂದರೆ. ಇನ್ನು 12 ಕಿಲೋಮೀಟರ್ ಇಳಿಬೇಕು, ಹೇಗೆ ಇಳಿತೀವೋ ಗೊತ್ತಿಲ್ಲ. ಇಳಿಯುತ್ತೆ, ಇಳಿಸ್ತೀವಿ ಅಂತೀವಿ. ನೋಡಿ, ಇವರು ಪುನೀತ್ ರಾಜ್ಕುಮಾರ್ ಭಕ್ತರು, ಮಹಾನ್ ಪರಮಭಕ್ತ. ಹಾಂ, ಪೊಲೀಸರ ಹತ್ರ ಒದೆ ತಿನ್ಕೊಂಡು ನಾನು ಇವರನ್ನು ಕರ್ಕೊಂಡು ಪುನೀತ್ ಅವರ ಅಂತಿಮ ದರ್ಶನ ಮಾಡಿಸ್ದೆ. ಕಾಲು ಲೆಗ್ಮೆಂಟ್ ಟೇರ್ ಆಗಿದೆ, ಆದರೂ ನಡ್ಕೊಂಬಂದಿದ್ದಾರೆ. ಅವ್ರ ಮಗಳು ಸಾಥ್ ಕೊಟ್ಟಿದ್ದಾರೆ, ಇವ್ರ ಮಗಳು ಸಾಥು ರಾಜು ಅವ್ರಿಗೆ. ನನ್ನ ಇಬ್ಬರು ಮೊಮ್ಮಕ್ಕಳು ತುಂಬ ಚೆನ್ನಾಗಿ ಬಂದರು ಲಾಸ್ಟ್ ಮಿನಿಟಲ್ಲಿ. ಇದು ಈಗ ಮಹಾನ್ ಭಾವ ಎಲ್ಲೋದ್ರೂ ತಣ್ಣೀರಿನಲ್ಲಿ, ಗಂಡಕಿ ನದಿನಲ್ಲಿ ತಣ್ಣೀರಿನಲ್ಲಿ ಬಿದ್ದು ಈಜಾಡಿದ ಮಹಾನ್ ಭಾವ ಇಲ್ಲಿ ಸ್ನಾನ ಮಾಡಲ್ಲ ಅಂತ ಬೆಳಗ್ಗೆ ಬೆಳಗ್ಗೆ ನಂತರ ಬೈಸ್ಕೊಂಡ್ರು. ಲಕ್ಷ್ಮೀಪತಿ ಅಂತ ನಮ್ಮ ಗೆಳೆಯರು ಬೈಸ್ಕೊಂಡು ಸ್ನಾನ ಮಾಡಿದ್ದಾರೆ. ನನ್ನ ಮಗ ಫೋಟೋ ಅಂದರೆ ಅಲರ್ಜಿ, ಆದರೆ ಇಲ್ಲಿ ಬಂದು ನೇಚರ್ ಫೋಟೋಸು ಸಖತ್ತಾಗಿ ತೆಗಿತಾ ಇದ್ದಾನೆ. ಹಾಯ್ ವಿಶೇಜ್, ಹಾಯ್. ಎಲ್ಲ ನೋಡಿ, ಎಲ್ಲ ಉತ್ತರ ಭಾರತದವ್ರು ಬಂದಿದ್ದಾರೆ, ನಾರ್ತ್ ಇಂಡಿಯನ್ ಪೀಪಲ್ಸ್. ಸೋ ನಾರ್ತ್, ವೇರ್ ಆರ್ ಯು ಫ್ರಮ್? ವಿ ಆರ್ ಫ್ರಮ್ ಹರಿಯಾಣ. ಹರಿಯಾಣ ಓ ನಜದೀಕ್ ಐ ಯಸ್ ಹಮ್ ಲೋಗ್ ಆಪ್ ಹರಿಯಾಣ ಸೇ 3000 ಕಿಲೋಮೀಟರ್ ದೂರ್ ಕರ್ನಾಟಕ ಬ್ಯಾಂಗ್ಳೂರ್ ನಾಮ ತೋ ಸುನಾ ಹೈ ನಾ ಬ್ಯಾಂಗ್ಳೂರ್ ಕೈಸಾ ಲಗಾ ಪ್ಲೇಸ್ ಬಹುತ್ ಬಡಿಯಾ ಮೇ ಬಹುತ್ ಬಡಿಯಾ ಟ್ರೆಕಿಂಗ್ ಕಿಯಾ ಹೈ ಮೇ ಕೈಲಾಶ್ ಮಾನಸರ ಅವ್ರ ಗಯಾ ಅಮರನಾಥ್ ಗಯಾ ವೈಷ್ಣೋದೇವಿ ಗಯಾ ಚಾರ್ಧಾಮ್ ಯಾತ್ರಾ ಕಿಯಾ ಸಬ್ಸೆ ಬಡಿಯಾ ಮುಷ್ಕಿಲ್ ಯಹಿ ಟ್ರೆಕಿಂಗ್ ಹೈ ಸಬ್ಸೆ ಮುಷ್ಕಿಲ್ ಸಬ್ಸೆ ಮುಷ್ಕಿಲ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಕಾರ್ತಿಕ್ ಕ್ಯಾ ಹೈ ಊಪರ್ ಕಾರ್ತಿಕ್ ಕಾರ್ತಿಕ್ ಗುಫಾ ಕಾರ್ತಿಕ್ ಗುಹಾ ಅಂದ್ರೆ ಕಾರ್ತಿಕ್ ಅಂದ್ರೆ ಸುಬ್ರಹ್ಮಣ್ಯನ ಗುಹೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಈಗ ಹೋಗ್ತೀವಿ ನಾವು ಅಲ್ಲಿ. ಆ ನೋಡಿ, ಮರ ಇದೆಯಲ್ಲ, ಮರದ ಪಕ್ಕದಲ್ಲಿ ಗುಹೆ ಕಾಣಿಸ್ತಾ ಇದೆ ಮರದಲ್ಲಿ. ಹಾಂ, ಮರದ ಪಕ್ಕದಲ್ಲಿ ಗುಹೆ ಕಾಣಿಸ್ತಾ ಇದೆ. ಹಾಂ, ಅಲ್ಲಿ ಹೋಗ್ತೀವಿ. ಸುಬ್ರಹ್ಮಣ್ಯ ಕಾರ್ತಿಕ್ ಗುಹಾ ಅಂತ ಕಾರ್ತಿಕ್ ಅಂತ ಕರೀತಾರೆ ಅಲ್ಲಿ, ಕಾರ್ತಿಕ ಅಂತ, ಕಾರ್ತಿಕೇಯ. ಅಲ್ಲಿ ತಪಸ್ ಮಾಡಿದ್ರಂತೆ ಅಲ್ಲಿ. ಆ ಗುಹೆಗೆ ಹೋಗಿ ಬನ್ನಿ ಅಂತ ನನ್ನ ಮಗಳು ಹೇಳಿದ್ದಾಳೆ. ಇವಾಗ ಹೋಗ್ತೀವಿ ಅಲ್ಲಿಗೆ. ನಮ್ಮ ಶಯನ್ ನೋಡಿ, ಅವರ ಆಫೀಸು ಶಿವಂ ಎಂಟರ್ಪ್ರೈಸಸ್ ಅಂತ. ಪ್ರತಿ ವಾರ ನಂಜನಗುಡಿಗೆ ಪ್ರಯಾಣ ಬೆಳೆಸ್ತಾ ಇರ್ತಾರೆ ಅವರು ಬೆಂಗಳೂರಿಂದ. ನಾನು ಶಿವನ ಭಕ್ತ, ಆದರೆ ನನಗೆ ತೋಚಿರಲಿಲ್ಲ. ಅವರ ತೋಟದಿಂದ ಬಿಲ್ಪತ್ರೆ ನೆಡ್ಕೊಂಬಂದಿದ್ದಾರೆ. ಬಿಲ್ಪತ್ರೆ ನೋಡಿ, ಇಲ್ಲಿ ಕೈಯಲ್ಲಿ ಬಿಲ್ಪತ್ರೆ ಇದೆ. ಈಗ ಎಲ್ಲರೂ ಶಿವನಿಗೆ ಅರ್ಚನೆ ಮಾಡ್ತೀವಿ. ಹಾಂ, ಒಳಗಡೆ ಹೋಗಿ. ಥ್ಯಾಂಕ್ಸ್ ಶಯನ್, ನನಗೋಸ್ಕರ ಬಿಲ್ಪತ್ರೆ ತಂದಿರೋದು. ಹಾಂ, ಶಿವನಿಗೋಸ್ಕರ ಬಿಲ್ಪತ್ರೆ ತಂದಿರೋದು. ಹಾಂ, ಥ್ಯಾಂಕ್ ಯು ಶಯನ್, ಥ್ಯಾಂಕ್ ಯು. ಬನ್ನಿ, ಹೋಗೋಣ. ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಬೆಂಗಳೂರಿನಿಂದ ತಂದಂಥ ಬಿಲ್ವಪತ್ರೆಯಿಂದ ಶಿವನಿಗೆ ಅರ್ಚನೆ ಮಾಡಿ ಶಿವನ ಮುಡಿ ಮೇಲೆ ನಾವೆಲ್ಲ ಮಾಡಿದ್ವಿ. ಈಗ ನಮ್ಮ ಶಯನ್ ಅವ್ರು ಮಾಡ್ತಾ ಇದ್ದಾರೆ. ಹಾಂ, ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಓಂ ಶ್ರೀ ಜೈ ಭೋಲೇನಾಥ್ ಕಿ ಜೈ. ಮುಟ್ಬಾರ್ದಂತೆ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಏ ಭಗವಾನ್ ಕಾ ನಾಮ ಕ್ಯಾ ಹೈ? ಗರ್ಲ್ ದೇವ್ತಾ ಬೋಲ್ತಾ ಗರ್ಲ್ ಶಿವ ಕೋ ಹಿ ಗರ್ಲ್ ಕಹತೆ. ಶಿವನ್ಗೆ ಗರ್ಲ್ ಅಂತ ಹೇಳ್ತಾರಂತೆ. ನಾವು ಗರ್ಲ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಹೆಣ್ಮಗು. ಬಹುಶಃ ಇದು ಶಿವ ಈ ಕಡೆ ನೋಡ್ತಾ ಇದ್ದಾನೆ ನೋಡಿ. ನಂದಿ ಆ ಕಡೆ ಇಟ್ಟಿದ್ದಾರೆ, ನಂದಿ ಆ ಕಡೆ ಇದೆ.